ದೇಶದಲ್ಲಿ ದ್ವೇಷದ ವಾತಾವರಣ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಈ ದ್ವೇಷ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ರಾಜ್ಯದಾದ್ಯಂತ ದ್ವೇಷ ಅಳಿಸೋಣ ದೇಶ ಉಳಿಸೋಣ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಪಕ್ಷದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ತಾಜುದ್ದೀನ್ ಇಲ್ಕಲ್ ಅವರು ತಿಳಿಸಿದ್ದಾರೆ। ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿವಿಧ ಬಡಾವಣೆಗಳಿಗೆ ತೆರಳಿ ಕರಪತ್ರ ಹಂಚುವುದು ಸಭೆ ನಡೆಸುವುದು ಮತ್ತು ಸಂವಾದ ನಡೆಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಈಗಾಗಲೇ ನವೆಂಬರ್ 1 ರಿಂದ ಆರಂಭವಾಗಿದ್ದು ಇದು 10 ದಿನಗಳ ಕಾಲ ರಾಜ್ಯದಾದ್ಯಂತ ಈ ಅಭಿಯಾನ ನಡೆಯಲಿದ್ದು ನಮ್ಮ ಜಿಲ್ಲೆಯಲ್ಲಿಯೂ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಎಂದರು। ನವೆಂಬರ್ 10 ರಂದು ಅಭಿಯಾನದ ಸಮಾರೋಪದ ನಿಮಿತ್ತ ನಗರದ ಮೆಜೆಸ್ಟಿಕ್ ಫಂಕ್ಷನ್ ಹಾಲ್ನಲ್ಲಿ ವಿಭಾಗ ಮಟ್ಟದ ಸಂವಾದ ಕಾರ್ಯಕ್ರಮ ನಡೆಸಲಾಗುವುದು ಎಂದರು। ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಇಂದಿನವರೆಗೂ ದೇಶದಲ್ಲಿ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ದ್ವೇಷದ ಬೀಜ ಬಿತ್ತಿ ಕೋಮುಗಲಭೆಗೆ ಅವಕಾಶ ಮಾಡಿಕೊಡಲಾಗುತ್ತಿದೆ। ಭಾರತ ದೇಶದಲ್ಲಿ ಶಾಂತಿಯುತ ಸೌಹಾರ್ದಯುತವಾಗಿ ಎಲ್ಲರೂ ಸಹೋದರ ಭಾವದಿಂದ ಬದುಕಲಾಗುತ್ತಿದೆ, ಆದರೆ ಬಿಜೆಪಿ ಪಕ್ಷ ಜಾತಿ ಧರ್ಮಗಳಲ್ಲಿ ದ್ವೇಷ ಮನೋಭಾವ ಮೂಡಿಸುತ್ತಿದೆ। ಈ ದ್ವೇಷ ಮನೋಭಾವ ನಿರ್ಮೂಲನೆ ಮಾಡಲು ನಮ್ಮ ಪಕ್ಷ ಈ ಅಭಿಯಾನ ಸಂಘಟಿಸುತ್ತಿದ್ದು ರಾಜ್ಯದ ಎಲ್ಲೆಡೆ ಅಭಿಯಾನ ನಡೆಸಿ ಶಾಂತಿಯುತ ರಾಷ್ಟ್ರ ನಿರ್ಮಾಣಕ್ಕೆ ಪ್ರಯತ್ನಿಸಲಾಗುವುದು ಎಂದರು। ವಾದಂತಹ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ಒಂದು ರಾಷ್ಟ್ರ, ಇದು ಕೇವಲ ಒಂದು ರಾಷ್ಟ್ರ ಒಂದು ದೇಶ ಅಂತ ಅಲ್ಲ, ಬದಲಾಗಿ ನಾನು ಅದು ಒಂದು ವಿಶ್ವ ಅಂತ ನಾನು ಕರೀತಾ ಇದ್ದೇನೆ। ಅಂದರೆ ಭಾರತ ಅಂದರೆ ಇದು ಒಂದು ವಿಶ್ವವಿದ್ದ ಹಾಗೆ। ಈ ಒಂದು ವಿಶ್ವ ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ನಾವು ಬಹಳಷ್ಟು ಭೌತಿಕವಾಗಿ ಪ್ರಗತಿಯನ್ನು ಸಾಧಿಸಿದ್ದೇವೆ। ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ನಮ್ಮ ದೇಶದಲ್ಲಿ ಕೋಮುವಾದದ ವಿಷಬೀಜವನ್ನು ಬಿತ್ತಿ ಸುಮಾರು 200 ವರ್ಷಗಳ ಕಾಲ ಅವರು ಆಡಳಿತವನ್ನು ನಡೆಸಿದರು। ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮವರೇ ಆದಂತಹ ಕೆಲವಷ್ಟು ಜನ ಕೋಮು ದ್ವೇಷವನ್ನು ಇಟ್ಟುಕೊಂಡು ದ್ವೇಷದ ಭಾವನೆಯನ್ನು ಇಟ್ಟುಕೊಂಡು ಧರ್ಮದ ಹೆಸರಿನಲ್ಲಿ ಜನರನ್ನು ಒಡೆಯುವಂತಹ ಒಂದು ಕೆಲಸ ನಿರಂತರ ಮಾಡುತ್ತಾ ಬಂದಿದ್ದಾರೆ। ನಮ್ಮ ಈ ದೇಶದಲ್ಲಿ ಈಗ ಪ್ರಗತಿಯ ಬದಲು ನಾವು ಅಭಿವೃದ್ಧಿಯ ಬದಲು ನಾವು ಅನಭಿವೃದ್ಧಿಯನ್ನು ಕಾಣುತ್ತಾ ಇದ್ದೇವೆ। ಸುಮಾರು 1,52 ಕೋಟಿ ರೂಪಾಯಿ ಸಾಲ ಮಾಡಿದಂತಹ ನಮ್ಮ ಬಿಜೆಪಿ ಕೇಂದ್ರ ಸರ್ಕಾರ 2014 ರಲ್ಲಿ ಆ ಸರ್ಕಾರ ಬಂದ ನಂತರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬಾ ಹೀನಾಯವಾಗಿರುವುದು ಕೂಡ ನಾವು ಕಾಣ್ತಾ ಇದ್ದೀವಿ। ಒಂದು ಪ್ರಗತಿಪರ ರಾಷ್ಟ್ರದಲ್ಲಿ ಇಂತಹ ಬಡತನ ದಾರಿದ್ರ್ಯ ಯಾಕೆ ನಿರ್ಮಾಣವಾಯಿತು ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ನಾನು ಹೇಳುವುದು ಅದಕ್ಕೆ ಭಾರತದ ಕೇಂದ್ರ ಸರ್ಕಾರ ವಿಶೇಷವಾಗಿ ಮೋದಿಯವರೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ। ಆಮೇಲೆ ನಮ್ಮ ದೇಶ ಒಂದು ಬಹುತ್ವ ಪ್ರಧಾನವಾದಂತಹ ದೇಶ, ಹಿಂದೂಗಳು ಇಲ್ಲಿದ್ದಾರೆ, ಮುಸ್ಲಿಮರು ಇಲ್ಲಿದ್ದಾರೆ, ಸಿಖ್ಖರು, ಜೈನರು, ಕ್ರೈಸ್ತರು, ಇನ್ನೂ ಹಲವಾರು ಧರ್ಮ, ಜಾತಿ, ಭಾಷೆ, ಪ್ರದೇಶ, ಮೈಬಣ್ಣ ಈ ರೀತಿ ಬೇರೆ ಬೇರೆ ಆಗಿರುವಂತಹ ಅನೇಕಾನೇಕ ಜನರು ಇಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ। ನಮ್ಮಲ್ಲಿ ಈ ಭಾವನೆ ಇರಲಿಲ್ಲ, ಆದರೆ ಬ್ರಿಟಿಷರು ಬಿತ್ತಿದಂತಹ ಬೀಜ ಒಂದು ಮರವಾಗಿ ಬೆಳೆದಾಗ ನಮ್ಮವರೇ ಅದಕ್ಕೆ ಗೊಬ್ಬರ ಮತ್ತು ನೀರನ್ನು ಕೊಟ್ಟು ಈಗ ಅದು ಒಂದು ಬೃಹತ್ ವೃಕ್ಷವಾಗಿ ಮಾರ್ಪಟ್ಟಿದೆ। ಅದರ ಕಹಿ ಫಲವನ್ನು ಇಂದು ದೇಶ ಪ್ರಜೆಗಳು ಅನುಭವಿಸ್ತಾ ಇದ್ದಾರೆ। ದ್ವೇಷ ಅನ್ನುವಂತಹದ್ದು ಅದು ಒಂದು ಅವಗುಣ ಮಾತ್ರ ಅಲ್ಲ, ಬದಲಾಗಿ ಅದೊಂದು ರೋಗ ಅಂತ ನಾನು ಭಾವಿಸ್ತಾ ಇದ್ದೇನೆ। ಸಮಾಜಕ್ಕೆ ಆಗಲಿ ದೇಶಕ್ಕೆ ಆಗಲಿ ಎಲ್ಲಿ ಆದರೂ ಈ ರೋಗ ತಲೆಗೆದರೆ ಅದು ಒಂದು ಸಾಂಕ್ರಾಮಿಕ ರೋಗ, ಈಗ ಅದು ದೇಶದ ತುಂಬೆಲ್ಲ ನಾವು ಕಾಣ್ತಾ ಇದ್ದೇವೆ। ಒಂದು ಕಾಲದಲ್ಲಿ ಹಿಂದಿ ಪ್ರದೇಶದಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ ಅಂತಹ ರಾಜ್ಯಗಳಲ್ಲಿ ನಾವು ಕೋಮು ಭಾವನೆಯನ್ನು
ಕಾಣುತ್ತಿದ್ದೆವು ಆದರೆ ಈಗ ಸಣ್ಣ ಸಣ್ಣ ರಾಜ್ಯಗಳಲ್ಲಿಯೂ ಕೂಡ ಮಣಿಪುರದ ಬಗ್ಗೆ ಹೇಳಲಿಕ್ಕೆ ಅಂತ ನನಗೆ ತುಂಬಾ ಬೇಸರವಾಗ್ತಾ ಇದೆ ಅದೆಲ್ಲವೂ ನಾವು ಕೇಳಿ 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 ಸಾಕಾಗಿ ಹೋಗಿದೆ ಆದರೆ ಅದರ ಬಗ್ಗೆ ಯಾವುದೇ ನಿರ್ಮಾಣ ಕಾರ್ಯ ಆಗ್ತಾ ಇಲ್ಲ ಅದರಲ್ಲಿ ಈ ರೀತಿಯ ದ್ವೇಷ ಭಾವನೆಯಿಂದ ಈ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯವಿದೆಯೇ ಈ ದೇಶವನ್ನು ಪ್ರಗತಿಯತ್ತ ಒಯ್ಯಲಿಕ್ಕೆ ಸಾಧ್ಯವಿದೆಯೇ ಈ ದೇಶವನ್ನು ಅಭಿವೃದ್ಧಿಯತ್ತ ಒಯ್ಯಲಿಕ್ಕೆ ಸಾಧ್ಯವಿದೆ ಒಂದು ಸಾಮಾನ್ಯ ಬುದ್ಧಿಗೂ ತಿಳಿಯುವಂತಹದ್ದು ಮಾತು ಸಮಾಜದಲ್ಲಿ ಒಡಕುಂಟಾದರೆ ಸಮಾಜದಲ್ಲಿ ದ್ವೇಷ ಉಂಟಾದರೆ ಜನರ ಮನಸ್ಸುಗಳು ಒಡೆದರೆ ಪರಸ್ಪರ ವೈರತ್ವ ಬೆಳೆದರೆ ನಮ್ಮ ಈ ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಭಿವೃದ್ಧಿ ಆಗುವುದಂತ ಬಹಳ ದೂರದ ಮಾತು ನಾವು ಅಭಿವೃದ್ಧಿ ಮಾಡುತ್ತೇವೆ ನಾವು ಅಭಿವೃದ್ಧಿ ಮಾಡುತ್ತೇವೆ ಅಂತ ಬಿಜೆಪಿಯವರು ಬಂದರು ಆದರೆ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅದೆಲ್ಲವೂ ನಮ್ಮ ಮುಂದೆ ಇದೆ ಒಂದು ಸಭ್ಯ ಸಮಾಜ ಒಂದು ಸುಂದರವಾದಂತ ಸಮಾಜ ಒಂದು ಐಡಿಯಲ್ ಸಮಾಜವನ್ನು ನಿರ್ಮಿಸಲಿಕ್ಕೆ ಒಂದು ಸರ್ಕಾರಕ್ಕೆ ಏನು ಮಾಡಬೇಕು ಅದನ್ನು ನಾವು ಕಾಣ್ತಾ ಇಲ್ಲ ಬದಲಾಗಿ ಎಲ್ಲ ಕಡೆ ಇಂದು ನಾವು ವೈರತ್ವದ ಒಂದು ವಾತಾವರಣ ಕಾಣ್ತಾ ಇದ್ದೇವೆ ದ್ವೇಷದ ಒಂದು ವಾತಾವರಣವನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಈ ಒಂದು ವಿಷಯವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲು ನನಗೆ ತುಂಬಾ ದುಃಖ ಆಗ್ತಾ ಇದೆ ಎರಡನೇ ವಿಷಯವೇನೆಂದರೆ ನಮ್ಮ ದೇಶದಲ್ಲಿ ಸಾಕಷ್ಟು ಸಂಪನ್ಮೂಲ ಇದೆ ನನಗೆ ಅನಿಸಿದ ಮಟ್ಟಿಗೆ ಸಂಪನ್ಮೂಲ ವಿಷಯದಲ್ಲಿ ನಮ್ಮ ದೇಶ ಬಹಳ ಮುಂದಿದೆ ಆದರೆ ಅದರ ಸರಿಯಾದ ಸದುಪಯೋಗ ನಮಗೆ ಪಡೆಯಲಿಕ್ಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ನಮ್ಮ ರಾಜಕಾರಣಿಗಳಲ್ಲಿ ನಮ್ಮ ಸರ್ಕಾರಗಳಲ್ಲಿ ಅಂತ ಯಾವುದೇ ಪ್ರಾಮಾಣಿಕತೆ ನಾವು ಇನ್ನುವರೆಗೂ ಕೂಡ ಕಂಡಿಲ್ಲ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಹುಟ್ಟು ಹಾಕುವಂತ ಏಕೈಕ ಸಮಸ್ಯೆ ಅಂದರೆ ಅದಕ್ಕೆ ಪರ್ಯಾಯವಾದಂತ ಒಂದು ಸರ್ಕಾರವನ್ನು ನಾವು ನಿರ್ಮಿಸುತ್ತೇವೆ ಒಂದು ಪ್ರಜಾಸತ್ತಾತ್ಮಕವಾದಂತ ಮತ್ತು ಒಂದು ಸುಂದರವಾದಂತ ನೈತಿಕ ಮೌಲ್ಯಗಳನ್ನು ಒಳಗೊಂಡಿರುವಂತ ಮೌಲ್ಯಗಳ ಆಧಾರಿತವಾದಂತ ಒಂದು ಸರ್ಕಾರವನ್ನು ನಾವು ನೀಡಬೇಕು ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಶಾಂತಿ ಸಿಗಬೇಕು ನೆಮ್ಮದಿ ಸಿಗಬೇಕು ಸಮಾನತೆ ಇರಬೇಕು ನ್ಯಾಯ ಎಲ್ಲರಿಗೂ ಸಿಗಬೇಕು ಎಲ್ಲ ರೀತಿಯಲ್ಲಿ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆದರೆ ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ಒಂದು ವಿಶಿಷ್ಟ ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ರಾಜಕೀಯವಾಗಿ ಅವರಿಗೆ ಮೂಲೆ ಗುಂಪು ಮಾಡುವಂತ ಒಂದು ಹೇಗೆ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಮುಜಾಹಿದ್ ಪಾಷಾ ಮುಬಿನ್ ಅಹಮದ್ ಎಂಎ ಕದೀರ್ ಮೊಹಮ್ಮದ್ ಸಲೀಂ ಸಿದ್ದಣ್ಣ ಚಕಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎನ್ಗುಲ್ಬರ್ಗಾ ನ್ಯೂಸ್